ಸರ್ ನಮಸ್ತೆ. ನಮಸ್ತೆ. ರಿಯಾಕ್ಷನ್ ನೋಡಿ, ಫ್ಯಾನ್ಸ್ ರಿಯಾಕ್ಷನ್ ನೋಡಿ, ನಿಜವಾಗ್ಲೂ ತುಂಬಾ ಸಂತೋಷ ಅಂತ ಆಗ್ತಿದೆ. ಬಟ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು ಫ್ಯಾನ್ಸ್ ರಿಯಾಕ್ಷನ್? ಸರ್, ಎಲ್ಲ ಅಭಿಮಾನಿಯಿಂದ ನಾವಿವತ್ತು ಸಿನಿಮಾ ರಂಗದಲ್ಲಿ ಈ ಮಟ್ಟಕ್ಕೆ ಮಾಡಕ್ಕೆ ಸಾಧ್ಯ. ಆ್ಯಂಡ್ ಪ್ರೊಡ್ಯೂಸರು ಡೈರೆಕ್ಟರ್ಗೆ ಆ್ಯಡ್ಸ್ ಆಫ್ ಹೇಳಬೇಕು. ಸೊ ಪ್ರತಿಯೊಬ್ಬರು ಮ್ಯೂಸಿಕ್ಗೆ ಒಳ್ಳೆ ಎನ್ಕರೇಜ್ ಬರ್ತಿದೆ. ಸೊ ಐ ರಿಯಲಿ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್. ಆ್ಯಂಡ್ ನಮ್ಮ ಟೀಮಿಂದ ಇವತ್ತು ನಾವು ಇಲ್ಲಿವರೆಗೂ ಬರೋಕ್ಕೆ ಸಾಧ್ಯ. ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ಫಾರ್ ರವಿ ಬಸ್ರು ಆಲ್ಸೋ. 4 ವರ್ಷ ರವಿ ಬಸ್ರ ಜೊತೆ ವರ್ಕ್ ಮಾಡಿದ್ದೀವಿ ನಾವೆಲ್ಲ. ಸೊ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ, ಒಂದ್ಸಲಿ ಥಿಯೇಟರ್ಗೆ ಬನ್ನಿ, ಸೌಂಡ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ಆ್ಯಂಡ್ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮಾಡಿ, ಪ್ರತಿಯೊಬ್ಬರು ಇಷ್ಟಪಡ್ತಾರೆ. ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಹ್ಯೂಜ್ ಕ್ರೌಡ್. ಸೊ ಹಿಂಗೆ ಒಳ್ಳೇದಾಗಲಿ ಪ್ರೊಡ್ಯೂಸರ್ಸ್ಗೆ ಡೈರೆಕ್ಟರ್ಸ್ಗೆ. ಸೊ ನಮ್ಮ ಹೀರೋ ಅಲ್ಟಿಮೇಟ್ ಆಗಿ ಆ್ಯಕ್ಟಿಂಗ್ ಸ್ಕಿಲ್ಸಲ್ಲಿ ತೋರಿಸಿದ್ದಾರೆ ಏನಂತ. ಸೊ ಐ ರಿಯಲಿ ಸೇಮ್ ಒಳ್ಳೇದಾಗಲಿ ಅಂತ. ನಾವಂತೂ ಖಂಡಿತ ಎಕ್ಸ್ಪೆಕ್ಟ್ ಮಾಡಿದ್ವಿ, ರವಿ ಬಸ್ರೂರ್ ಅವರ ಶಿಷ್ಯ. ಸೊ ಅದು ಕಾಣಿಸ್ತಾ ಇದೆ, ಆ ಕೆಲಸ ಅಲ್ಲಿ ಕಾಣಿಸ್ತಾ ಇದೆ. ಬಿ ಜಿ ಎಂ ಅಂತೂ ಎಕ್ಸ್ಟ್ರಾಡಿನರಿ. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಎಷ್ಟು ಖುಷಿ ಇದೆ? ಸರ್, ರವಿ ಬಸ್ರೂರು ನನಗೆ ಗುರು ಯೂಶ್ವಲಿ. ಸೊ ಅವ್ರ ಕೆಳಗಡೆ ವರ್ಕ್ ಮಾಡಿದವರೆಲ್ಲ ಆಬ್ವಿಯಸ್ಲಿ ಬ್ಯಾಕ್ಗ್ರೌಂಡ್ಸ್ ಕೋರ್ಸ್ ಅಂತ ಏನು ಕಲ್ತಿದಾರಲ್ಲ, ಸೊ ಆಬ್ವಿಯಸ್ಲಿ ಅದನ್ನು ಬೇರೆ ಲೆವೆಲ್ಗೆ ತೊಗೊಂಬರೋಕ್ಕೆ ಸಾಧ್ಯನೇ ರವಿ ಬಸ್ರೂರು ಕೆಳಗಡೆ ಇರೋರು. ಸೊ ಐ ರಿಯಲಿ ಥ್ಯಾಂಕ್ಫುಲ್ ಫಾರ್ ರವಿ ಬಸ್ರೂರು ಆ್ಯಂಡ್ ಟೀಮ್ ಆಲ್ಸೋ. ಆ್ಯಂಡ್ ನಮ್ಮ ನಿಶಾಂತ್ಜಿ, ಇವರು ಕೋ ಮ್ಯೂಸಿಕ್ ಡೈರೆಕ್ಟರ್ ನೆಕ್ಸ್ಟ್ ಮೂವಿಗೆ. ಸೊ ನಮ್ದೆಲ್ಲ ಒಂದು ಟೀಮಿಂದಾನೇ ಇಷ್ಟ ಸಾಧ್ಯ ಆಗತ್ತೆ. ಓಕೆ, ನಿಮ್ಗೆ ಹೇಗೆ ಅನಿಸ್ತಾ ಇದೆ ಈಗ ಫಸ್ಟ್ ರಿಯಾಕ್ಷನ್ ನೋಡಿ, ಈ ಥರದೊಂದು ರಿಯಾಕ್ಷನ್ ನೋಡಿ ಫ್ಯಾನ್ಸ್? ಗುಡ್ ಎಕ್ಸ್ಪೀರಿಯನ್ಸ್ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸು. ಮತ್ತು ಮ್ಯೂಸಿಕ್ ಅಷ್ಟೇ, ನಾವು ಇದಕ್ಕೋಸ್ಕರ 2 ವರ್ಷ 2.5 ವರ್ಷ ಎಕ್ಸ್ಪೀರಿಯನ್ಸು. ಮತ್ತು ಆ ಸೌಂಡ್ ಎಕ್ಸ್ಪೀರಿಯನ್ಸ್ ನಿಮಗೆ ಗೊತ್ತಾಗ್ತಿದೆ ಥಿಯೇಟ್ರಲ್ಲಿ, ಆಬ್ವಿಯಸ್ಲಿ. ಹೌದು, ಅದೊಂದು ಹಿಂಗೆ ಗೂಸ್ ಬಂಪ್ಸ್ ಇದಂತಾರಲ್ಲ ಆ ಟೈಮ್ ಇದು. ಸೊ ಪ್ರತಿಯೊಬ್ಬರು ಥಿಯೇಟರ್ಗೆ ಹೋಗಿ ಸೌಂಡ್ನ ಚೆಕ್ ಮಾಡಿ ಆ್ಯಂಡ್ ಮ್ಯೂಸಿಕ್ನ ಎಕ್ಸ್ಪೆರಿಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಮೂವಿ ನೋಡಿ ಎಲ್ಲರಿಗೂ ಆರೈಸಿ. ಥ್ಯಾಂಕ್ ಯು ಸೋ ಮಚ್. ಸರ್, ಸರ್ ಒಂದು ಸಪ್ಲೈಯರ್ ಕತೆ ಸರ್. ಸೊ ಇಲ್ಲಿ ಸಪ್ಲೈಯರ್ ಅಂತಲ್ಲ, ಇಲ್ಲಿ ಎಲ್ಲರೂ ಕಷ್ಟಗಳು ಅದ್ರಲ್ಲಿ ಸೇರಿದೆ. ಆ ಸಿನಿಮಾದಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಕಷ್ಟಗಳು ಅದ್ರಲ್ಲಿ ಸೇರಿ ಇವತ್ತು ಈ ಥರ ಔಟ್ಪುಟ್ ಬಂದಿದೆ. ಸೊ ಎಲ್ಲರೂ ಬಂದು ಮೂವಿ ನೋಡಬೇಕು, ಮೂವಿ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ ಅವ್ರು ಮಾತಾಡಬೇಕು, ನಾವು ಮಾತಾಡೋದಲ್ಲ ಸರ್.